ಆತ್ಮೀಯ ವಿದ್ಯಾರ್ಥಿಗಳೇ, ಎಲ್ರಿಗೂ ನಮಸ್ಕಾರ. ಇಂದು ಎರಡನೇ ತರಗತಿಯ ಕನ್ನಡ ಪಠ್ಯ ಪುಸ್ತಕದಲ್ಲಿರುವ ಪಾಠ ಸಹಬಾಳ್ವೆ, ಈ ಪಾಠವನ್ನು ಕುರಿತು ಈಗ ಚರ್ಚೆ ಮಾಡ್ತಾ ಹೋಗೋಣ. ಬನ್ನಿ ಮಕ್ಕಳ, ನೋಡಿ. ಈಗ ಒಂದು ಕುಟುಂಬ ಅಂದಾಗ ಅಪ್ಪ ಅಮ್ಮ ಅಜ್ಜಿ ತಾತ ಅಣ್ಣ ತಂಗಿ ದೊಡ್ಡಪ್ಪ ದೊಡ್ಡಮ್ಮ ಚಿಕ್ಕಪ್ಪ ಚಿಕ್ಕಮ್ಮ, ಹೀಗೆ ಹಲವಾರು ಜನ ಸದಸ್ಯರು, ಕುಟುಂಬದ ಸದಸ್ಯರು ಇರ್ತಾರೆ. ನಾವೆಲ್ಲ ಒಟ್ಟಾಗಿ ಇದ್ದಾಗ ಒಂದು ಪ್ರೀತಿ, ವಿಶ್ವಾಸ, ಸಹಕಾರ, ಒಬ್ರಿಗೊಬ್ರು ಏನ್ ಮಾಡ್ತೀವಿ, ಹೀಗೆ ಹೊಂದಾಣಿಕೆಯಿಂದ ಜೀವನವನ್ನ ನಡೆಸ್ತೀವಿ, ಹೌದಲ್ವಾ? ನೋಡಿ, ನಿಮ್ಮ ಮನೆಗಳಲ್ಲಿ ಅಪ್ಪ ಅಮ್ಮ ಅಜ್ಜಿ ತಾತ ಎಲ್ಲರೂ ಇದ್ದಾರಲ್ವಾ? ನಿಮ್ಮ ನಿಮ್ಮಲ್ಲಿ ಎಷ್ಟು ಅಕ್ಕರೆ ಇರುತ್ತೆ? ಎಲ್ಲರೂ ಒಂದಾಗಿ ಬಾಳ್ಬೇಕು ಅನ್ನುವಂತಹ ಆಸೆ ಇರುತ್ತೆ, ಹೌದಲ್ವಾ? ಒಗ್ಗಟ್ಟಾಗಿ ಬದುಕ್ತೀರಾ? ನನ್ನಪ್ಪ ನನ್ನಮ್ಮ ನನ್ನ ಅಜ್ಜಿ ನನ್ನ ತಾತ ನನ್ನ ಅಣ್ಣ ನನ್ನ ಅಕ್ಕ, ನೋಡಿ, ಹೀಗೆ ನಮ್ಮೊಳಗೆ ಒಂದು ಸಹ ಬಾಳ್ವೆ, ಹೊಂದಾಣಿಕೆಯಿಂದ ಇರುವಂಥದ್ದು, ಹೊಂದಾಣಿಕೆಯಿಂದ ಬಾಳುವಂಥದ್ದು, ಇದು ಸಹಬಾಳ್ವೆಯಿಂದ ನಾವಿರ್ತೀವಿ. ನೀವು ತಿನ್ನುವಂತಹ ಊಟ ಉಪಚಾರವನ್ನ ಹಂಚ್ಕೊಂತೀರ, ಬಟ್ಟೆಗಳನ್ನ, ಎಲ್ಲವನ್ನು ಕೂಡ ನೀವು ಒಬ್ರಿಗೊಬ್ರು ಸಹಬಾಳ್ವೆಯಿಂದ ಬದುಕ್ತೀರ, ಹೌದಲ್ವಾ ಮಕ್ಕಳ? ಹಾಗೆ ಈ ಪರಿಸರದಲ್ಲಿರ್ತಕ್ಕಂತಹ ನಾವೆಲ್ಲರೂ ಮರ ಗಿಡ ಪ್ರಾಣಿ ಪಕ್ಷಿ ಎಲ್ಲ ವಿಧದ ಜೀವಿಯೊಂದಿಗೂ ಸಹ ನಾವು ಬದುಕಬೇಕು, ಅವರ ಜೊತೆ ನಾವು ಕೂಡ ಜೀವನವನ್ನು ನಡೆಸ್ತಾ ಹೋಗ್ಬೇಕು. ನಮ್ಮಂತೆ ಅವು ಅಲ್ವಾ ಜೀವ ಇರತಕ್ಕಂತಹ ಅವು ಕೂಡ ಪ್ರಾಣಿ ಪಕ್ಷಿಗಳು ಮರಗಿಡಗಳು ಅಲ್ವಾ? ಕೇವಲ ಮನುಷ್ಯ ಒಬ್ಬನೇ ಬದುಕಿದ್ರೆ ಸಾಲದೆ, ಅವ್ರ ಜೊತೆಯಲ್ಲಿ ಹಲವಾರು ಪ್ರಾಣಿ ಪಕ್ಷಿಗಳ ಮರ ಗಿಡಗಳು ಕೂಡ ಉಳಿಬೇಕು, ಬದುಕ್ಬೇಕು, ಬಾಳ್ಬೇಕು. ಅವರ ಜೊತೆ ನಾವೆಷ್ಟು ಸಹಕಾರ ಮನೋಭಾವದಿಂದ ಬದುಕ್ತೀವೋ, ಆಗ ಒಬ್ಬರಿಗೊಬ್ಬರು ಸಹಬಾಳ್ವೆಯಿಂದ ಇದ್ದಾಗ ಜೀವನ ಬಹಳ ಪರಿಪೂರ್ಣವಾಗುತ್ತದೆ. ನೋಡಿ, ಒಂದು ಹಲಸಿನ ಮರ ಅಂದಾಗ ಆ ಮರ ಹಲಸಿನ ಕೊಡುತ್ತೆ ನಮ್ಗೆಲ್ಲ, ಮಾವಿನ ಮರ ಮಾವಿನ ಹಣ್ಣನ್ನು ಕೊಡುತ್ತೆ, ಬಾಳೆ ಗಿಡ ಬಾಳೆ ಹಣ್ಣನ್ನು ಕೊಡುತ್ತೆ ಅಲ್ವಾ? ಅದರಿಂದನು ಉಪಯೋಗ ಇದೆ. ಮರ ಗಿಡಗಳೆಲ್ಲ ನಮ್ಗೆ ಉತ್ತಮವಾಗಿರ್ತಕ್ಕಂತಹ ಗಾಳಿಯನ್ನು ಕೊಡ್ತವೆ, ತಂಗಾಳಿಯಾಗಿರ್ತಕ್ಕಂಥದ್ದು. ನಾವು ಆ ಗಾಳಿಯನ್ನು ಸೇವಿಸಿ ಬದುಕ್ತೀವಿ ಅಲ್ವಾ ಮಕ್ಕಳ? ನೋಡಿ, ಈ ಜೀವ ಮಂಡಲದಲ್ಲಿ ಏನಾದ್ರೂ ಉಸಿರು ಗಾಳಿ ನಿಂತು ಬಿಟ್ರೆ ಏನಾಗುತ್ತೆ, ಹೊರಟೋಗ್ಬಿಡ್ತಾರೆ ಅಲ್ವಾ? ಉಸಿರೋಯ್ತು. ಹಾಗಾದ್ರೆ ಗಾಳಿ ಎಲ್ಲಿದೆ? ಪ್ರಕೃತಿಯಲ್ಲೇ ಇದೆ, ಮರ ಗಿಡಗಳಿಂದ ಇದೆ. ಅವು ಅಷ್ಟು ಸಹಾಯ ಮಾಡ್ತವೆ ಅಂದಾಗ ನಾವು ಕೂಡ ಆ ಮರ ಗಿಡಗಳ ಜೊತೆಯಲ್ಲಿ ಬದುಕ್ಬೇಕಲ್ವಾ, ಜೊತೆಯಲ್ಲಿ ಬಾಳ್ಬೇಕಲ್ವಾ ಅನ್ನುವಂತಹ ಪಾಠವೇ ಸಹ ಬಾಳ್ವೆ ಅನ್ನುವಂತಹ ಪಾಠ. ಹಾಗಾದ್ರೆ ಬನ್ನಿ ಮಕ್ಕಳ, ಇವಾಗ ಅದ್ರ ಬಗ್ಗೆ ಚರ್ಚೆ ಮಾಡ್ತಾ ಹೋಗೋಣ. ನೋಡಿ, ಒಂದು ದಟ್ಟವಾದ ಕಾಡು, ಆ ಕಾಡಿನ ಅಂಚಿನಲ್ಲಿ ಒಂದು ದೊಡ್ಡ ಮರವಿತ್ತು.
ಅಜ್ಜಿಯೊಬ್ಬಳು ಒಣ ಕಟ್ಟಿಗೆ ಆರಿಸುತ್ತಾ ಆ ಮರದ ಕೆಳಗೆ ಬಂದಳು. ಆಗ ಊಟದ ಸಮಯ. ಅಜ್ಜಿ ಆ ಮರದ ಕೆಳಗೆ ಕುಳಿತು ತನ್ನ ಊಟದ ಬುತ್ತಿಯನ್ನ ಬಿಚ್ಚಿದಳು. ಇದನ್ನು ಗಮನಿಸಿದ ಹಳಿಲು, ಕಾಗೆ, ಗುಬ್ಬಚ್ಚಿ, ಕೋತಿಗಳು ಎಂದಿನಂತೆ ಅಜ್ಜಿಯ ಬಳಿಗೆ ಬಂದವು. ಅಜ್ಜಿಯನ್ನೇ ಪ್ರೀತಿಯಿಂದ ನೋಡುತ್ತಿದ್ದವು. ಇವೆಲ್ಲವನ್ನು ನೋಡಿ ಅಜ್ಜಿಯ ನಾಯಿ ಖುಷಿಯಿಂದ ಬಾಲವಾಡಿಸುತ್ತಿತ್ತು. ಅಜ್ಜಿ ಊಟವನ್ನ ಬುತ್ತಿಯಿಂದ ತೆಗೆದಳು. ಸ್ವಲ್ಪ ಆಹಾರವನ್ನ ನಾಯಿ ಮತ್ತು ಪಕ್ಷಿಗಳಿಗೆ ಎಲೆಗಳ ಮೇಲೆ ಹಾಕಿದಳು. ಬುಟ್ಟಿಯಲ್ಲಿದ್ದ ಬಾಳೆಹಣ್ಣುಗಳನ್ನು ಅಳಿಲು ಮತ್ತು ಕೋತಿಗಳಿಗೆ ನೀಡಿದಳು. ತಾನೂ ಊಟ ಮಾಡತೊಡಗಿದಳು. ನಡು ನಡುವೆ ಪ್ರಾಣಿ ಪಕ್ಷಿಗಳ ಜೊತೆ ಮಾತನಾಡುತ್ತಾ ಸಂತೋಷ ಪಡುತ್ತಿದ್ದಳು. ಅದೇ ಸಮಯಕ್ಕೆ ರಾಧನ ಸೇವಕರು ಆ ಮರದ ಬಳಿಗೆ ಬಂದರು. ತಾವು ತಂದ ಊಟದ ಬುತ್ತಿಯನ್ನ ಬಿಚ್ಚಿದರು. ಹೊಟ್ಟೆ ತುಂಬಾ ತಿಂದರು. ಅಜ್ಜಿ ಪ್ರಾಣಿ ಪಕ್ಷಿಗಳೊಡನೆ ಮಾತನಾಡುತ್ತಾ ಸಂತೋಷವಾಗಿ ಇರುವುದನ್ನ ಕಂಡರು. ಒಬ್ಬ ಸೇವಕ ಅಜ್ಜಿಯನ್ನು ನೋಡಿ, ಇವಳಿಗೆ ಸರಿಯಾಗಿ ಹೊಟ್ಟೆಗೆ ಊಟವಿಲ್ಲ, ಕಟ್ಟಿಗೆ ಮಾರಿಕೊಂಡು ಜೀವಿಸುತ್ತಿದ್ದಾಳೆ, ಅಂತಹದರಲ್ಲಿ ದೊಡ್ಡ ದಾನಿಯಂತೆ ಪ್ರಾಣಿ ಪಕ್ಷಿಗಳಿಗೆ ಊಟ ಹಾಕುತ್ತಿದ್ದಾಳೆ ಎಂದು ಗೇಲಿ ಮಾಡಿದನು. ಈ ಮಾತನ್ನು ಕೇಳಿದ ಅಜ್ಜಿಗೆ ಬೇಸರವಾಯಿತು. ಸೇವಕರನ್ನು ಕುರಿತು, ಅಯ್ಯ ಸೇವಕರೇ, ನಾನು ತಿನ್ನುವುದರಲ್ಲಿ ಸ್ವಲ್ಪ ಆಹಾರವನ್ನ ಅವುಗಳಿಗೆ ಕೊಟ್ಟರೆ ನನ್ನ ದೇಹ ಬಡವಾಗುತ್ತಿದೆಯೇ? ನಾನು ದುಡಿದ ಅನ್ನವನ್ನು ಹಂಚಿಕೊಂಡು ತಿಂದರೆ ನಿಮಗೆ ಏನು ನಷ್ಟ ಎಂದು ಕೇಳಿದಳು. ಅನಂತರ ಮರದ ಬುಡಕ್ಕೆ ಹೊರಗೆ ವಿಶ್ರಾಂತಿ ಪಡೆಯಲು ಕುಳಿತಳು. ಇದನ್ನು ಗಮನಿಸಿದ ಮತ್ತೊಬ್ಬ ಸೇವಕ, ಏ ಮುದುಕಿ, ನೀನು ಪ್ರಾಣಿ ಪಕ್ಷಿಗಳಿಗೆ ತಿನ್ನಿಸಿದ್ದು ಸಾಕು, ಈಗ ನಾವು ಈ ಮರವನ್ನು ಕಡಿಯಬೇಕು, ಇದು ನಮ್ಮ ರಾಜನ ಆಜ್ಞೆ, ದೂರ ಹೋಗು ಎಂದು ಹೇಳಿದನು. ಇವನ ಮಾತಿನಿಂದ ಅಜ್ಜಿಗೆ ತುಂಬಾ ಕೋಪ ಬಂದಿತು. ಸೇವಕರ ಕಡೆಗೆ ತಿರುಗಿ, ಈ ಮರವನ್ನು ಯಾರೂ ಕಡಿಯುವಂತಿಲ್ಲ, ಇದು ನನ್ನ ಪ್ರೀತಿಯ ಮರ, ಇದು ಎಷ್ಟೋ ದಾರಿ ಹೋಕರಿಗೆ ನೆರಳು ನೀಡುತ್ತಿದೆ, ಪ್ರಾಣಿ ಪಕ್ಷಿಗಳಿಗೆ ಆಸರೆಯಾಗಿದೆ. ನೋಡಿ, ಅಲ್ಲಿ ಮರದ ಮೇಲೆ ಹತ್ತಾರು ಪ್ರಾಣಿ ಪಕ್ಷಿಗಳ ಗೂಡುಗಳಿವೆ, ಅವುಗಳಲ್ಲಿ ಮರಿಗಳಿವೆ. ಮರವನ್ನು ಕಡಿದರೆ ಅವೆಲ್ಲ ನಾಶವಾಗುವುದಿಲ್ಲವೇ? ಹೋಗಿ ಹೋಗಿ, ನೆಲಕ್ಕೆ ಉರುಳಿರುವ ಮರವನ್ನು ಹುಡುಕಿ ತೆಗೆದುಕೊಂಡು ಹೋಗಿ ಎಂದು ಹೇಳಿದಳು. ಅಜ್ಜಿ ಕೋಪದಿಂದ ಮಾತನಾಡುತ್ತಿರುವುದನ್ನು ಕಂಡು ಕಾಗೆಗಳು, ಕೋತಿಗಳು ಸೇವಕರನ್ನ ಸುತ್ತುವರೆದವು. ಕೋತಿಗಳು ಸೇವಕರನ್ನ ಪರಚಲು ಹೋದವು. ಕಾಗೆಗಳು ಅವರ ತಲೆ ಮೇಲೆ ಕಾ ಕಾ ಎಂದು ಅರಚುತ್ತಾ ಹಾರಾಡತೊಡಗಿದವು. ಅಜ್ಜಿಯ ನಾಯಿ ಬೊಗಳಲು ಆರಂಭಿಸಿತು. ಇವುಗಳ ವಿಚಿತ್ರ ವರ್ತನೆಯನ್ನು ನೋಡಿದ ಸೇವಕರು ಭಯಪಟ್ಟರು. ಆದರೂ ರಾಜನ ಆಜ್ಞೆಯನ್ನೆನೆದು ಮರ ಕಡಿಯಲು ಮುಂದಾದರು. ಮತ್ತೆ ಕೋತಿ ಕಾಗೆಗಳು ಸೇವಕರನ್ನ ಕಚ್ಚಿ ಉಕ್ಕತೊಡಗಿದವು. ಪ್ರಾಣಿ ಪಕ್ಷಿಗಳ ಕೋಪ ಕಂಡು ಸೇವಕರು ಕಂಗಾಲಾಗಿ ಅರಮನೆಯ ಕಡೆ ಓಡಿದರು. ಅಲ್ಲಿ ನಡೆದ ವಿಷಯವನ್ನು ಮಹಾರಾಜರಿಗೆ ತಿಳಿಸಿದರು. ಈ ಸುದ್ದಿ ತಿಳಿದ ಮಹಾರಾಜರು ಮಾರನೇ ದಿನ ಅಲ್ಲಿಗೆ ಬಂದರು. ಅಜ್ಜಿ ಪ್ರೀತಿಯಿಂದ ಪ್ರಾಣಿ ಪಕ್ಷಿಗಳಿಗೆ ಆಹಾರ ನೀಡುತ್ತಿರುವುದನ್ನ ಗಮನಿಸಿದರು. ಅವುಗಳೊಂದಿಗೆ ಸಂತೋಷದಿಂದ ಇರುವುದನ್ನ ಕಂಡರು. ಅನಂತರ ತನ್ನ ಕಡೆಯವರಿಗೆ, ಸೇವಕರೇ, ಈ ಅಜ್ಜಿಗೆ ಪ್ರಾಣಿ ಪಕ್ಷಿಗಳ ಮೇಲೆ ಇಷ್ಟೊಂದು ಮಮತೆ ಇದೆ, ನಾನು ಈ ರಾಜ್ಯದ ರಾಜ, ಎಲ್ಲರ ಹಿತ ಕಾಪಾಡುವುದು ನನ್ನ ಕರ್ತವ್ಯ, ಕೇವಲ
ನಮ್ಮ ಅನುಕೂಲಕ್ಕಾಗಿ ಬೇರೆಯವರಿಗೆ ತೊಂದರೆ ಕೊಡಬಾರದು. ಆದ ಕಾರಣ ಮರಗಳನ್ನು ಕಡಿಯುವುದು ಬೇಡ. ಇನ್ನು ಮುಂದೆ ನಾವೆಲ್ಲರೂ ಹೆಚ್ಚು ಹೆಚ್ಚು ಗಿಡಮರಗಳನ್ನು ಬೆಳೆಸೋಣ, ಪ್ರಾಣಿ ಪಕ್ಷಿಗಳನ್ನು ಸಂರಕ್ಷಿಸೋಣ, ರಕ್ಷಿಸೋಣ, ಎಲ್ಲರೂ ಬನ್ನಿ ಅರಮನೆಗೆ ಹಿಂತಿರುಗಿ ಹೋಗೋಣ ಎಂದು ಹೇಳಿ ಹೊರಟನು. ನೋಡಿ ಮಕ್ಕಳ, ಇಲ್ಲಿ ಈ ಸಹಬಾಳ್ವೆ ಎಲ್ಲ ಪರಿಸರದಲ್ಲಿರ್ತಕ್ಕಂತಹ ಪ್ರತಿಯೊಂದು ಜೀವಿ ಕೂಡ ಸಮಾನವಾದಂತಹ ರೀತಿಯಲ್ಲಿ ಬದುಕುವಂತಹ ಒಂದು ಹಕ್ಕು ಇದೆ, ಛಲ, ಒಂದು ಪವರ್. ಯಾವ ಜೀವಿಯನ್ನು ಕೂಡ ಯಾವ ಮತ್ತೊಂದು ಜೀವಿ ಬದುಕೋದಕ್ಕೆ ಅವಕಾಶ ಮಾಡಿಕೊಡ್ಬೇಕೆ ಬಿಟ್ರೆ ನಾಶ ಮಾಡಕ್ಕೆ ಅವನಿಗೆ ಪವರ್ ಇಲ್ಲ. ನಮ್ಮಂತೆ ಇತರ ಪ್ರಾಣಿ ಪಕ್ಷಿಗಳನ್ನ ಮರಗಿಡಗಳನ್ನ ನೋಡ್ಕೊಳ್ಳುವಂತ ಮನೋಭಾವ ಪ್ರತಿಯೊಬ್ಬರಲ್ಲಿರ್ಬೇಕು. ಪರಿಸರವನ್ನು ಉಳಿಸಿದ್ರೆ ಪರಿಸರ ನಮ್ಮನ್ನು ಕಾಪಾಡುತ್ತೆ, ಬೇರೆ ಬೇರೆ ಪ್ರಾಣಿ ಪಕ್ಷಿಗಳನ್ನು ಕಾಪಾಡಿದ್ರೆ ಅವು ಕೂಡ ನಮ್ಮನ್ನ ಕಾಪಾಡುತ್ತವೆ. ಈ ಒಂದು ಮನೋಭಾವ ನಮ್ಮೆಲ್ಲರಲ್ಲೂ ಬರಬೇಕು ಮಕ್ಕಳ. ಕೇವಲ ಅಜ್ಜಿ ತಾತ ಅಪ್ಪ ಅಮ್ಮ ಅಣ್ಣ ತಂಗಿನೇ ತಿಂದು ಬದುಕುವಂಥದ್ದು ಜೀವಿಸುವಂಥದ್ದು, ಅದಕ್ಕಿಂತ ಮಿಗಿಲಾಗಿ ತನ್ನಂತೆ ಬೇರೆಯವರು ಕೂಡ ಪ್ರಾಣಿ ಪಕ್ಷಿಗಳಿಗೂ ಕೂಡ ಬದುಕಬೇಕು ಅನ್ನುವಂತಹ ಮನೋಭಾವ ನಮ್ಮಲ್ಲಿರಬೇಕು. ಅಂತಹ ಒಂದು ಕಥೆಯೇ ಸಹ ಬಾಳ್ವೆ. ಸಹ ಎಲ್ಲರ ಜೊತೆಯಲ್ಲಿ ಬಾಳ್ವೆ ಬದುಕಬೇಕು ನಾವು ಕೂಡ. ಅಂತಹ ಕಥೆಯನ್ನ ನಿಮ್ಗೆ ಈಗ ಹೇಳ್ತೀನಿ ನೋಡಿ ಮಕ್ಕಳ. ಒಂದು ದಟ್ಟವಾದ ಕಾಡು, ಕಾಡು ನೋಡಿ, ಕಾಡು ಅಂದಾಗ ಸುಮಾರು ನೂರಾರು ಜಾತಿಯ ಮರಗಳು ಇರ್ತವೆ, ಹೌದಲ್ವಾ? ದೊಡ್ಡ ದೊಡ್ಡ ಮರಗಳು ಇರ್ತವೆ. ಆ ಕಾಡಿನ ಅಂಚಿನಲ್ಲಿ ಅಂಚು ಪಕ್ಕ, ಅಂಚು ಅಂದ್ರೇನು ಪಕ್ಕ, ಆ ಕಾಡಿನ ಪಕ್ಕದಲ್ಲಿ ಒಂದು ದೊಡ್ಡ ಮರವಿತ್ತು. ಈಗ ನೋಡಿ ಮಕ್ಕಳ, ನಿಮ್ಮೂರುಗಳಲ್ಲಿ ದೊಡ್ಡದಾದ ಆಲದ ಮರಗಳು ಇರ್ತವೆ, ಅರಳಿ ಮರಗಳು ಇರ್ತವೆ, ಬೇವಿನ ಮರಗಳು ಇರ್ತವೆ, ಹೌದಲ್ವಾ? ಹಂಗೆ ಇಲ್ಲೂ ಕೂಡ ಕಾಡಿನ ಪಕ್ಕದಲ್ಲಿ ಒಂದು ದೊಡ್ಡ ಮರವಿತ್ತು. ಅಲ್ಲಿ ಒಬ್ಬ ಅಜ್ಜಿ ಒಣಕಟ್ಟಿಗೆ ಅಂದ್ರೆ ಒಣಸೌದೆ, ಮನೆಯಲ್ಲಿ ಅಡಿಗೆ ಮಾಡಕ್ ಬಳಸ್ತಾರಲ್ಲ ಸೌದೆ, ಅದು ಕಟ್ಟಿಗೆ ಅಂತ ಹೇಳಿ ಒಣ ಕಟ್ಟಿಗೆಗಳನ್ನ ಆರಿಸುತ್ತಾ ಆ ಮರದ ಕೆಳಗೆ ಬಂದು ಅಜ್ಜಿ, ಒಂದು ದೊಡ್ಡವಾದ ಕಾಡು, ಕಾಡಿನ ಪಕ್ಕದಲ್ಲಿ ಒಂದು ದೊಡ್ಡ ಮರ, ಅಲ್ಲಿಗೆ ಒಬ್ಬ ಅಜ್ಜಿ ಒಣ ಕಟ್ಟಿಗೆಗಳ ಸೌದೆಗಳನ್ನ ಆರಿಸ್ಕೊಂಡು ತೆಗೆದುಕೊಂಡು ಹೋಗೋದಕ್ಕೆ ಆ ಮರದ ಕೆಳಗಡೆಗೆ ಬಂದು ಬಂದಾಗ ಆಗ ಊಟದ ಸಮಯ. ನೋಡಿ ಮಕ್ಕಳು, ನಾವೇನ್ ಮಾಡ್ತೀವಿ, ಬೆಳಿಗ್ಗೆ ಎಂಟರಿಂದ ಒಂಬತ್ತರೊಳಗಡೆ ಒಂದು ತಿಂಡಿ, ಅದಾದ ಮೇಲೆ ಮಧ್ಯಾಹ್ನ ಒಂದರಿಂದ ಒಂದೂವರೆ ಎರಡು ಗಂಟೆ ಒಳಗಡೆ ಊಟ, ತಿರ್ಗಾ ನಾಲ್ಕು ಗಂಟೆಗೆ ಏನಾದ್ರೂ ಸ್ವಲ್ಪ ಬೇರೆ, ತಿರ್ಗಾ ಏಳು ಏಳ ಒಂಬತ್ತು ಗಂಟೆ ಒಳಗಡೆ ಮತ್ತೆ ಊಟ, ಹೀಗೆ ಅದು ಊಟದ ಒಂದು ಸಮಯ ನಿಗದಿ ಮಾಡ್ಕೊಂಡಿರ್ತೀವಿ. ಇಲ್ಲಿ ಅಜ್ಜಿ ಸೌದೆಗೆ ಬಂದಾಗ ಊಟದ ಸಮಯ ಆಗಿತ್ತು. ಅಜ್ಜಿ ಆ ಮರದ ಕೆಳಗಡೆ ಕುಳಿತು ಏನ್ ಮಾಡುದು, ತನ್ನ ಊಟದ ಬುತ್ತಿಯನ್ನ, ಏನನ್ನ ಬುತ್ತಿ, ಬುತ್ತಿ ಅಂದ್ರೆ ಆಹಾರದ ಗಂಟು. ಈಗ ನೋಡಿ, ನಿಮ್ಮ ತಂದೆ ಏನಾದ್ರು ಹೊಲದಲ್ಲಿ ಕೆಲಸ ಮಾಡ್ತಿದ್ರೆ ನಿಮ್ ತಾಯಿ ಏನ್ ಮಾಡ್ತಾರೆ, ಊಟವನ್ನು ತೆಗೆದುಕೊಂಡು ಹೋಗ್ತಾರೆ ಅಲ್ವಾ, ಅದನ್ನ ಬುತ್ತಿ ಅಂತ ಕರಿತೀವಿ. ಆ ಅಜ್ಜಿ ಈ ಸೌದಿ ತರೋದಕ್ಕೆ ಮಾಡಿದ್ದು ಮಧ್ಯಾಹ್ನದೊತ್ತು ಹೊಟ್ಟೆ ಹಸಿಯುತ್ತೆ ಹಸಿವಾಗುತ್ತೆ ಅಂತ ಹೇಳಿ ಯೋಚನೆ ಮಾಡಿ ಊಟದ ಬುತ್ತಿಯನ್ನ ತಂದಿದ್ರು. ಅದನ್ನ ಈಗ ಮರದ ಕೆಳಗಡೆಗೆ ಬಿಚ್ಚಿದಳು. ಇದನ್ನು ಗಮನಿಸಿದಂತಹ ಅಳಿಲು, ನೋಡಿ ಮರದಲ್ಲಿ ತರೋ ಅಳಿಲು ಗೊತ್ತಾ, ಕಾಗೆ, ಗುಬ್ಬಚ್ಚಿಗಳು, ಕೋತಿಗಳು ಎಂದಿನಂತೆ ಅಜ್ಜಿಯ ಬಳಿಗೆ ಬಂದವು. ಯಾವೋ ಅಳಿಲು, ಕಾಗೆ, ಗುಬ್ಬಚ್ಚಿ, ಕೋತಿಗಳು ಎಲ್ಲ ಅಜ್ಜಿಯ ಮುಂಭಾಗಕ್ಕೆ ಬಂದವು. ಅಜ್ಜಿಯನ್ನೇ ಪ್ರೀತಿಯಿಂದ ನೋಡ್ತಿದ್ವು, ಅವೇನು ಕೋಪದಿಂದಲ್ಲ, ಬಹಳ ಪ್ರೀತಿಯಿಂದ. ಇವೆಲ್ಲವನ್ನ ನೋಡಿ ಅಜ್ಜಿಯ ನಾಯಿ, ಅಜ್ಜಿ ಒಂದು ನಾಯಿಯನ್ನು ಕರ್ಕೊಂಡು ಹೋಗಿದ್ದಾಳೆ ಹಿಂದ್ಗಡೆ, ಆ ನಾಯಿ ನೋಡಿ ಅದಕ್ಕೆ ಬಹಳ ಸಂತೋಷ ಆಗ್ಬಿಡ್ತು. ಎಲ್ಲ ಬಂದೆ ನೋಡಿ, ಇಲ್ಲಿ ಅಳಿಲಿದೆ, ಕಾಗೆ ಇದೆ, ಗುಬ್ಬಚ್ಚಿ ಇದೆ, ಕೋತಿ ಇದೆ,
ಇವುಗಳನ್ನೆಲ್ಲ ನೋಡಿ ನಾಯಿಗೆ ತುಂಬಾ ಸಂತೋಷವಾಯಿತು. ಸಂತೋಷ ಆಗ್ತಾ ತನ್ನ ಬಾಲವನ್ನ ಅಳ್ಳಾಡಿಸ್ತು. ನೋಡಿ ನಾಯಿಗಳು ಬಾಲ ಅಳ್ಳಾಡಿಸ್ತಾ ಗೊತ್ತಾ, ಅಜ್ಜಿ ಊಟದ ಊಟವನ್ನ ಬುತ್ತಿಯಿಂದ ತೆಗೆದ, ಅಂದ್ರೆ ಊಟದ ಆ ಬುತ್ತಿಯಿಂದ ಏನ್ ಮಾಡ್ದ ಅಜ್ಜಿ ಆ ಊಟವನ್ನು ತೆಗೆದೀಚೆ. ಅದು ತೆಗೆದಾದ್ಮೇಲೆ ಅವಳು ಉಳಿ ತಿನ್ಲಿಲ್ಲ. ಸ್ವಲ್ಪ ಆಹಾರವನ್ನ ನಾಯಿ ಪಕ್ಷಿಗಳಿಗೆ ಎಲೆಗಳ ಮೇಲೆ ಹಾಕಿದಳು. ನೆಲಕ್ಕೆ ಹಾಕಬಾರ್ದು ಕಳಿ ಮಕ್ಕಳ. ಈಗ ನಾವು ನೆಲ ಮೇಲೆ ಬಿದ್ದಿದ್ದ ಮಣ್ಣಾಗಿದ್ದನ್ನು ನಾವು ತಿಂತೀವ, ತಿನ್ನಲ್ವಲ್ಲ ಅವು ಹಂಗೆಲ್ವಾ, ಅವಕ್ಕೂ ಕೂಡ ನಾ ಬಹಳ ನೀಟಾಗೆ ಊಟವನ್ನು ಇಡ್ಬೇಕಲ್ವ. ಹಾಗೆ ಅಜ್ಜಿ ಆ ಎಲೆಗಳ ಮೇಲೆ ಆ ಒಂದು ಸ್ವಲ್ಪ ಸ್ವಲ್ಪ ಆಹಾರವನ್ನ ಹಾಕಿದ್ರು. ಬುಟ್ಟಿಯಲ್ಲಿದ್ದ ಬಾಳೆಹಣ್ಣುಗಳನ್ನು ತೆಗೆದು ಅಳಿಲು ಮತ್ತು ಕೋತಿಗಳಿಗೆ ನೀಡಿದಳು. ನೋಡಿ ಆಹಾರವನ್ನ ಯಾರಿಗೆ ಹಾಕಿದ್ರು, ನಾಯಿ ಮತ್ತು ಪಕ್ಷಿಗಳಿಗೆ ಹಾಕಿದ್ರು. ಹಾಗೆ ಗುಬ್ಬಚ್ಚಿಗೆ ಹಾಕಿದ್ರು. ಅಳಿಲು ಮತ್ತು ಕೋತಿಗಳಿಗೆ ಬಾಳೆಹಣ್ಣನ್ನ ಕೊಟ್ಟು ತಾನು ಊಟ ಮಾಡತೊಡಗಿದಳು. ನೋಡು ನಡುವೆ ಪ್ರಾಣಿ ಮತ್ತು ಪಕ್ಷಿಗಳ ಜೊತೆ ಮಾತನಾಡುತ್ತಾ ಸಂತೋಷದಿಂದ ಇರ್ತಿದ್ಲು. ಯಾರು? ನಮ್ಮ ಅಜ್ಜಿ. ಅದೇ ಸಮಯಕ್ಕೆ ಏನೀಗ ಅಜ್ಜಿ ಊಟ ಮಾಡ್ತಾ ಇರುವಂತ ಸಂದರ್ಭಕ್ಕೆ ಸರಿಯಾಗಿ ರಾಜನ ಸೇವಕರು, ನೋಡಿ ಒಬ್ಬ ರಾಜ ಅಂದಾಗ ರಾಜನಿಗೆ ಸೇವಕರು ಇರ್ತಾರೆ, ಸಹಾಯ ಮಾಡುವಂತರು. ಅವರು ಆ ಮರದ ಬಳಿಗೆ ಬಂದು ಬಂದು ತಾವು ತಂದ ಊಟದ ಬುತ್ತಿಯನ್ನು ಕೂಡ ಬಿಚ್ಚಿದರು. ಹೊಟ್ಟೆ ತುಂಬಾ ತಿಂದ್ರು, ಯಾರಿಗೂ ಕೊಡ್ಲೇ ಇಲ್ಲ. ಅಜ್ಜಿ ಪ್ರಾಣಿ ಪಕ್ಷಿಗಳೊಡನೆ ಮಾತನಾಡುತ್ತಾ ಸಂತೋಷವಾಗಿರುವುದನ್ನ ನೋಡಿದ್ರು. ಅವರು ಒಬ್ಬ ಸೇವಕ ಅಜ್ಜಿಯನ್ನು ನೋಡಿ, ಇವಳಿಗೆ ಸರಿಯಾಗಿ ಊಟ ಇಲ್ಲ, ಹೊಟ್ಟೆಗೆ ಊಟ ಇಲ್ಲ, ಬಹಳ ಈ ಸೌದೆಯನ್ನ ಮಾರ್ಕೊಂಡು ಜೀವನ ಮಾಡ್ತಿದ್ದಾಳೆ ಅಂತದ್ರಲ್ಲಿ ಏನೋ ದೊಡ್ಡ ದಾನಿ ಇರ್ಬೇಕೇನೋ, ದಾನ ಮಾಡಿದ್ರಲ್ಲೇ ಇವಳೇ ದೊಡ್ಡವಳು ಅನ್ನೋ ರೀತಿಯಾಗಿ ಆ ಪ್ರಾಣಿ ಪಕ್ಷಿಗಳೆಲ್ಲ ಊಟ ಹಾಕ್ತಿದ್ದಾಳೆ ಅಂತ ಹೇಳಿ ಅವಳನ್ನ ಆಡ್ಕೊಂಬಿಟ. ಯಾರೋ ಒಬ್ಬ ರಾಜಸೇವಕ ಅಜ್ಜಿಯನ್ನು ನೋಡಿ, ಇವಳಿಗೆ ಸರಿಯಾಗಿ ಊಟ ಇಲ್ಲ, ಒಟ್ಟಿಗೆ ಕಟ್ಟಿಗೆ ಮಾರ್ಕೊಂಡು ಜೀವನ ಮಾಡ್ತಿದ್ದಾಳೆ ಅಂತದ್ರಲ್ಲಿ ದೊಡ್ಡ ದಾನಿಯಂತೆ ಇವಳು ಪ್ರಾಣಿ ಪಕ್ಷಿಗಳೆಲ್ಲ ಊಟ ಹಾಕ್ತಿದ್ದಾಳೆ ಅಂತ ಹೇಳಿ ಆಡ್ಕೊಂಬಿಟ್ರು ಯಾರೋ ರಾಜನ ಸೇವಕರು. ಈ ಮಾತನ್ನ ಕೇಳಿದಂತಹ ಅಜ್ಜಿಗೆ ಸ್ವಲ್ಪ ಬೇಸರವಾಯ್ತು. ಬೇಸರಾಯ್ತು, ನೋಡು ಹೆಂಗಂತಾರೆ, ಇವರು ಪ್ರಾಣಿ ಪಕ್ಷಿಗಳಿಗೆ ಕೃತಂತ ಊಟವನ್ನು ಹಾಕ್ಲೇ ಇಲ್ಲ, ಹಾಗೆ ತಿಂದ್ರು. ನಾವು ಹಾಕಿದ್ರೆ ಇವ್ರಿಗೇನ್ ಹೊಟ್ಟೆ ಉರಿನಾ ಅಂತೇಳಿ ಭಾವಿಸ್ಕೊಂಡೇನ್ ಮಾಡಿದ್ರು ಅಜ್ಜಿ, ಮನಸ್ಸಲ್ಲಿ ಬೇಸರಾಯ್ತು. ಅಜ್ಜಿ ಸೇವಕರನ್ನು ಕುರಿತು, ಅಯ್ಯ ಸೇವಕರೇ, ನಾನು ತಿನ್ನುವುದರಲ್ಲಿ ಸ್ವಲ್ಪ ಆಹಾರವನ್ನು ಅವುಗಳಿಗೆ ಕೊಟ್ಟರೆ ನನ್ನ ದೇಹ ಬಡವಾಗುತ್ತದೆಯೇ? ನಾನು ತಿನ್ನೋದ್ರಲ್ಲಿ ಅವಕ್ಕೆ ಹಾಕಿದ್ರೆ ಏನಾದ್ರು ನನಗೆ ತೊಂದರೆ ಆಗ್ತಿದ್ಯಾ? ಆಗುತ್ತಾ ಇಲ್ಲವಲ್ಲ. ನಾನು ದುಡಿದ ಅನ್ನವನ್ನ ಹಂಚಿಕೊಂಡು ತಿಂದರೆ ನಿಮ್ಗೇನ್ ಕಷ್ಟ, ಏನು ನಷ್ಟ, ಏನ್ ತೊಂದರೆ ಹೇಳ್ರಪ್ಪ ನೀವು? ನಾನು ತಿನ್ನುವುದರಲ್ಲಿ ಸ್ವಲ್ಪ ಆಹಾರವನ್ನ ಆ ಪ್ರಾಣಿ ಪಕ್ಷಿಗಳಿಗೆ ಕೊಟ್ರೆ ನನ್ನ ದೇಹ ಏನು ಬಡವಾಗೋದಿಲ್ವಲ್ಲ, ಬಡವಾಗಲ್ಲ ಸಣ್ಣಗಾಗೋದಿಲ್ವಲ್ಲ, ಕೊರಗೋದಿಲ್ವಲ್ಲ. ನಾನು ದುಡಿದ ಅನ್ನವನ್ನ ಹಂಚ್ಕೊಂಡು ತಿಂದ್ರೆ ನಿಮ್ಗೇನ್ ನಷ್ಟ, ಏನ್ ಕಷ್ಟ ಅಂತೇಳಿ ಅಜ್ಜಿ ಹೇಳಿದ್ರು. ಹಂಗಂತ ಹೇಳಿ ಆ ವಿಚಾರವನ್ನ ಎಲ್ಲ ಕೇಳಿದ್ರು. ಅನಂತರ ಮರದ ಬುಡಕ್ಕೆ ಹೊರಗೆ ವಿಶ್ರಾಂತಿ ಪಡೆಯಲು ಕುಳಿತಳೋ. ಆ ರೀತಿ ಹೇಳಿದ್ಮೇಲೆ ನೆಕ್ಸ್ಟ್ ಏನ್ ಮಾಡಿದ ಅಜ್ಜಿ, ಹಾಗೆ ಮರದ ಬುಡಕ್ಕೆ ನೋಡಿ ತಲೆಯನ್ನು ಹಾಕೊಂಡು ಮಲಗ್ಬಿಟ್ಟು, ಅಂದ್ರೆ ವಿಶ್ರಾಂತಿ ಪಡೆಯೋದು, ಸ್ವಲ್ಪ ಆಯಾಸ ಆಗಿರುತ್ತೆ ಬಿಸಿಲಲ್ಲ, ಅದಕ್ಕೋಸ್ಕರ ಅವಳೇನ್ ಮಾಡಿದ್ರು ವಿಶ್ರಾಂತಿಯನ್ನ ಪಡೆಯೋದಕ್ಕೆ ಮುಂದಾದ್ರು. ಇದನ್ನು ಗಮನಿಸಿದಂತ ಮತ್ತೊಬ್ಬ ಸೇವಕ, ಏ ಮುದುಕಿ, ನೀನು ಪ್ರಾಣಿ ಪಕ್ಷಿಗಳಿಗೆ ತಿನ್ನಿಸಿದ್ದು ಸಾಕು, ಈಗ ನಾವು ಈ ಮರವನ್ನ ಕಡಿಯಬೇಕು. ಹೇಗಿಳಿದ್ರು ನೋಡಿ, ಏ ಮುದುಕಿ, ಪ್ರಾಣಿ ಪಕ್ಷಿಗಳಿಗೆಲ್ಲ ಆಹಾರ ಹಾಕಿದ್ದು ಸಾಕು, ನಮ್ಗೆ ರಾಜರ ಆಜ್ಞೆ ಆಗಿದೆ, ನಾವೀಗ ಮರವನ್ನ ಕಡಿಬೇಕು. ದಾರಿ ಬಿಡು, ಇದು ರಾಜನ ಆಜ್ಞೆ. ಆಜ್ಞೆ ಅಂದ್ರೆ ಅಪ್ಪಣೆ, ಆದೇಶ. ಈಗ ನಾವು ಈ ಮರವನ್ನ ಕಡಿಬೇಕು, ಬಿಟ್ಟು ಬಿಡು.
ಹಂಗಂತ ಹೇಳಿದನು. ಇವನ ಮಾತಿನಿಂದ ಜಿಗೆ ತುಂಬಾ ಕೋಪ ಬಂತು. ಸೇವಕರ ಕಡೆಗೆ ತಿರುಗಿ ನೋಡಿ, ಈ ಮರವನ್ನು ಯಾರು ಕಡಿಯುವಂತಿಲ್ಲ, ಇದು ನನ್ನ ಪ್ರೀತಿಯ ಮರ, ಇದು ಎಷ್ಟೋ ದಾರಿಹೋಕರು ಅಂದ್ರೆ ಈ ದಾರಿಯಲ್ಲಿ ನಡ್ಕೊಂಡು ಹೋಗುವಂತವ್ರಿಗೆ ನೆರಳನ್ನು ನೀಡ್ತಿದೆ, ನಮ್ಮ ಪ್ರಾಣಿ ಪಕ್ಷಿಗಳಿಗೆಲ್ಲ ಆಸರಿಯಾಗಿದೆ, ಆಶ್ರಯ ಕೊಟ್ಟಿದೆ. ಇಲ್ಲಿ ಮರದ ಮೇಲೆ ಹತ್ತಾರು ಪ್ರಾಣಿ ಪಕ್ಷಿಗಳು ಗೂಡನ್ನು ಕಟ್ಕೊಂಡಿದ್ದಾವೆ, ಅವುಗಳಲ್ಲಿ ಮರಿಗಳಿವೆ, ಮರವನ್ನು ಕಡಿದ್ರೆ ಅವೆಲ್ಲ ನಾಶವಾಗುವುದಿಲ್ಲವೇ. ಹೋಗಿ ಹೋಗಿ ನೆಲಕ್ಕೆ ಉಳ್ಳಿರುವ ಮರವನ್ನು ಹುಡುಕಿ ತೆಗೆದುಕೊಂಡು ಹೋಗಿ ಎಂದು ಸಿಟ್ಟಿನಿಂದ ಅಂದಳು. ಯಾರೋ ಮುದುಕಿ ನೋಡಿ ಏನ್ ಮಾಡಿದ್ಲು, ಅಯ್ಯ ಸೇವಕರೇ, ನಾನು ತಿನ್ನುವಂತಹ ಆಹಾರವನ್ನ ಸ್ವಲ್ಪ ಪ್ರಾಣಿ ಪಕ್ಷಿಗಳು ಕೊಟ್ರೆ ನನ್ನ ದೇಹ ಬಡವಾಗ್ತದೆ ಇಲ್ವಲ್ಲ, ನಾನು ದುಡಿದ ಅನ್ನವನ್ನು ಹಂಚ್ಕೊಂಡು ತಿಂದ್ರೆ ನಿಮ್ಗೇನ್ ನಷ್ಟ, ಕಷ್ಟ ಏನಪ್ಪ, ಏನ್ ಲಾಸ್ ಆಗುತ್ತೆ ಅಂತ ಹೇಳಿ ಆ ಮರದ ಬುಡಕ್ಕೆ ಹೊರಗೆ ವಿಶ್ರಾಂತಿಯನ್ನು ಪಡೆದ ಕುಳಿತರು. ಇದನ್ನು ಗಮನಿಸಿದಂತಹ ಒಬ್ಬ ಮತ್ತೊಬ್ಬ ಸೇವಕ, ಏ ಮುದುಕಿ, ನೀನು ಈ ಪ್ರಾಣಿ ಪಕ್ಷಿಗಳಿಗೆ ತಿನ್ನಿಸಿದ್ದು ಸಾಕು, ನಾವು ಈಗ ಈ ಮರವನ್ನು ಕಡಿಬೇಕು, ಇದು ನಮ್ಮ ರಾಜರ ಅಪ್ಪಣೆಯಾಗಿದೆ, ಹೋಗು ಎದಳ ಮೇಲೆ. ಇವನ ಮಾತಿನಿಂದ ಅಜ್ಜಿಗೆ ತುಂಬಾ ಕೋಪ ಬಂತು. ಸೇವಕರ ಕಡೆಗೆ ತಿರುಗಿ ನೋಡಿ, ಈ ಮರವನ್ನು ಯಾರು ಕಡಿಯುವಂತಿಲ್ಲ, ಇದು ನನ್ನ ಪ್ರೀತಿಯ ಮರ, ಇದು ಎಷ್ಟೋ ಜನರಿಗೆ ಆಶ್ರಯವನ್ನು ಕೊಡ್ತಾ ಇದೆ, ಎಷ್ಟೋ ಪ್ರಾಣಿ ಪಕ್ಷಿಗಳಿಗೆ ಆಸರೆಯಾಗಿದೆ. ನೋಡಿ, ಈ ಮರದ ಮೇಲೆ ಹತ್ತಾರು ಪ್ರಾಣಿ ಪಕ್ಷಿಗಳ ಗೂಡುಗಳಿವೆ, ಅವುಗಳಲ್ಲಿ ಮರಿಗಳಿವೆ, ಮರವನ್ನು ಕಡಿದ್ರೆ ಅವೆಲ್ಲ ನಾಶ ಆಗೋದಿಲ್ವಾ, ಮೊದ್ಲೋಗಿ ಬಿಟ್ಬಿಡಿ, ನಿಮಗೆ ಸೌದೆ ಕಟ್ಟಿಗೆ ಬೇಕು ಅಂದ್ರೆ ಅಲ್ಲೆಲ್ಲ ಉಳಿದಿರ್ತಕ್ಕಂಥ ಮರವನ್ನು ಹುಡುಕಿ ತೆಗೆದುಕೊಂಡು ಹೋಗಿ ಅಂತೇಳಿ ಬಹಳ ಗಟ್ಟಿಯಾಗಿ ಆ ಒಂದು ಅಜ್ಜಿ ಆ ಸೇವಕರಿಗೆ ಹೇಳಿದಳು. ಮಕ್ಕಳ, ಇವತ್ತಿಗೆ ಇಷ್ಟು ಸಾಕು ವಿಚಾರ, ಮುಂದಿನ ತರಗತಿಯಲ್ಲಿ ಮುಂದುವರೆದಂತಹ ಭಾಗವನ್ನ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ. ಮಕ್ಕಳ ಅರ್ಥ ಆಗ್ತಿದೆಯಲ್ಲ ಮಕ್ಕಳ, ನಮಸ್ಕಾರ.